ಗಿಡಮರ ಬಳ್ಳಿಗಳೇ, ಕಾಡಿನ ಪಕ್ಷಿಗಳೇ, ನೋಡಿದಿರಾ ನನ್ನ ಸ್ವಾಮಿಯನ್ನು. ನೋಡ್ತಿದ್ರೆ ನನ್ಗೇನೋ ಒಂಥರ. ಹೌದಾ ಚಿನ್ನ, ಕಳ್ತನ ಮಾಡೋ ಮೂಡೆಲ್ಲ ಹೊರಟೋಯ್ತು ಚಿನ್ನ. ನೀನಾರು ತಾಯಿ, ನೀನಾರು ತಾಯಿ. ಬಾಯಾರಿಕೆಯಾಗಲು ಜಲವನ್ನು ತರಲು ಹೋದ ನನ್ನ ಪ್ರಾಣಕಾಂತರು ಇನ್ನೂ ಬಾರಲೇ ಇಲ್ಲ. ಅವರನ್ನು ಹುಡುಕಿಕೊಂಡು ಬರುತ್ತಿರುವಾಗ ನನಗೆ ನವಮಾಸಗಳು ತುಂಬಿ ಪ್ರಸವ ವೇದನೆಯಿಂದ ಬಳಲುತ್ತಿರುವ
ಬರುತ್ತಿರುವ ಸಮಯದಲ್ಲಿ ಈ ತಾರೆ ಮರದ ಬುಡದಲ್ಲಿ ನಿಶರಾತ್ರಿಯಲ್ಲಿ ಈ ಮಗುವಿಗೆ ಜನ್ಮವನ್ನು ಕೊಟ್ಟೆನು. ಈ ಮಗುವಿಗೆ ಆಸುವಣವೆಂದರೆ ಹಾಸಿಗೆ ಇಲ್ಲ, ಒದಿಸಲು ವಸ್ತ್ರವಿಲ್ಲ, ಕುಡಿಸಲು ಕ್ಷೀರವೇ ಇಲ್ಲದಂತಾಗಿರುವುದು. ಆದ್ದರಿಂದ ಈ ನನ್ನ ಕಶ್ಮಲವಾದ ಅರ್ಧ ಭಾಗದ ಸೀರೆಯನ್ನು ಸುತ್ತಿಕೊಂಡು ನನ್ನ ಪತಿಯನ್ನು ಅರಸುತ್ತಾ ಈ ಮಾರ್ಗವಾಗಿ ಬರುತ್ತಿರುವೆನು ಅಣ್ಣಯ್ಯ. ಅಮ್ಮ ಚಿಂತಿಸಬೇಡ, ನಾನೊಬ್ಬ ದಾರಿಕಾರನು, ಸಿಕ್ಕಿದವರ ತಲೆಗಳನ್ನು ಒಡೆದು ಜೀವಿಸುತ್ತಿದ್ದೆ. ಈಗ ನಿನ್ನನ್ನು ನಿನ್ನ ಕಂದಮ್ಮನನ್ನು ನೋಡಿ ನನಗೆ ವೈರಾಗ್ಯವು ಪ್ರಾಪ್ತವಾಗಿದೆ. ನೀನು ನಮ್ಮ ಮನೆಗೆ ಬಾ, ನಿನ್ನನ್ನು ನನ್ನ ತಂಗಿಯಾಗಿ ನಿನ್ನನ್ನು ನನ್ನ ಮಗನೋಪಾದಿಯಾಗಿ ಸಾಕಿಕೊಳ್ಳುವೆನು, ನಮ್ಮ ಸಂಗಡ ಬರುವೆಯಾ ಅಮ್ಮ? ಅಣ್ಣಯ್ಯ, ಆಶ್ರಯವಿಲ್ಲದೆ ಪರದೇಶಿಯಂತೆ ಹಲೆದಾಡುತ್ತಿರುವ ನನಗೆ ಆಶ್ರಯವನ್ನು ಕೊಡುವುದಾದ್ರೆ ಖಂಡಿತವಾಗಿಯೂ ಬರುವೆನು ಅಣ್ಣಯ್ಯ. ಹಾಗೆ ಆಗಲಿ, ಲೇ ಎಲ್ಲೇ ನಿನಗಂತೂ ಮಕ್ಕಳಿಲ್ಲ, ಮುಂದಿನ ಜನ್ಮದಲ್ಲಿ ನಿನ್ ಮಕ್ಕಳಾಗ ಯೋಗನು ಇಲ್ಲ, ನಮ್ಮ ಅಪ್ರಾಣೆ. ಲೇ ಚಿನ್ನ ಏಳು ಗಂಟೆ ಕೇಳ್ತೀನಿ, ರಾಜನ್ ಕುಂಟಕ್ಕೆ ಹೋಗಿ ವಸ್ತ್ರ ಎಲ್ಲ ತಗೊಂಬತ್ತೀನಿ. ಅದಕ್ಕೂ ಮುಂಚೆ ಮಗು ಬಹಳ ಚೆನ್ನಾಗದೆ, ನಂತರ ಹೆಸರಿಕ್ ಬಿಡೋಣ. ಕಳ್ಳ ಬೇಡ ಚಿನ್ನ, ನಂತರ ಬೇಡ. ಲೇ ಬಾಳ ಇದೆಯಲ್ಲ, ಬಹಳ ಚೆನ್ನಾಗಿ ಹೇಳ್ದೆ ಚತುರ ಅಂತ ನೋಡಪ್ಪ, ಚತುರ 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 ಆತುರ ಅಲ್ಲ ಚತುರ. ಒಂದ್ ಪದ ಆಡು. ಲಲ್ಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ, ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ, ಅಮ್ಮನ ಬಾಳಿಯ ನಮ್ಮನೆ ಗಂಗ ನೀನೇ ಆಧಾರ. ಕರ್ಕೊಂಡು ನೀನ್ ಮನೆಗ್ ನಡಿ, ನಾನು ಅವ್ರಿಗೆ ಏನೇನ್ ಬೇಕು ಎಲ್ಲ ತಗೊಂಡು ಸಂಜೆ ಟೈಮ್ ಬರ್ತೀನಿ ಚಿನ್ನ. ಆಯ್ತು, ಬೇಗ ನೋಡು ಸುನೆ ಎಲ್ಲ ತಗೊಂಡ್ಬಾ. ನಿನ್ನ ಹತ್ರ ಇಲ್ಲೇನು? ಆಯ್ತು ಬಾ. ಇರೋ ಕರೆ ಕೋರೆ ಅದ್ರಲ್ಲಿ ಬರೋ ಬೆಳೆ ಕೋರೆ, ರೋಬಾರು ಕರೆ ಕೋರೆ ಅದ್ರಲ್ಲಿ ಮೂರು ಬೆಳೆ ಕೋರೆ, ಎಲ್ಡೆ ಎಲ್ಡು ಟಗರು ಮಾರೆ, ಓ ಎಲ್ಡೆ ಎಲ್ಡು ಟಗರು ಮಾರೆ. ಏ ಲಕ್ಷಿ ಬಾರೆ ಬೋರಿ ಬಾರೆ ಲಕ್ಕ ಮಾಡ ಕೊರಗಳನ್ನೆಲ್ಲ, ಲಕ್ಕ ಮಾಡ ಕೊರಗಳನ್ನೆಲ್ಲ, ಹುಚ್ಚಿ ಬಾರೆ ಬೋರಿ ಬಾರೆ ಲಕ್ಕ ಮಾಡ ಕೊರಗಳನ್ನೆಲ್ಲ. ಹೊಳಪ್ಪದವರು ಬಂದಾಗಿ ಭಾಷಣಾವ ಮಾಡಿಬಿಟ್ಟಾರೋ, ಹೊಳಪ್ಪದವರು ಬಂದ್ರಾಗಿಂದ್ರ ಭಾಷಣಾವ ಮಾಡಿಬಿಟ್ಟ. ಇರೋ ಬಾರು ಕರೆ ಕೋರೆ ಅದ್ರಲ್ಲಿ ಬೋರು ಬೆಳೆ ಕೋರ್, ಎಂಡೆ ಎಂಡು ಟಗರು ಮಾರೆ, ಎಲ್ಡ ಎಲ್ಡ ಟಗರು ಮಾರೆ. ಲಚ್ಚ 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 ಬಾರ ಬೋರಿ ಬಾರ ಲಕ್ಕ ಮಾಡ ಕೊರಗಳನ್ನೆಲ್ಲ, ಲಚ್ಚ 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 ಬಾರ ಬೋರಿ ಬಾ ಲಕ್ಕ ಮಾಡ ಕೊರಗಳನ್ನೆಲ್ಲ. ಹೊಳಪ್ಪದವರು ಭದ್ರಗೆ ಭಕ್ಷಣವ ಮಾಡಿಬಿಟ್ಟಾರು, ಭಕ್ಷಣವ ಮಾಡಿಬಿಟ್ಟ. ಏರೋವಾರು ಕರೆ ಕೋರ್ ಅದ್ರಲ್ಲಿ ಮೂರು ಬೆಳೆ ಕೋರ್, ಎಲ್ಡೆ ಎಲ್ಡು ಟಗರು ಮಾರೆ, ಓ ಹೋ ಎಲ್ಡೆ ಎಲ್ಡು ಟಗರು ಮಾರೆ. ಅಮ್ಮ ಸಾಕಪ್ಪ ಸಾಕು, ಈ ಕುರಿಗಳ ಮೇಸೋ ಸವಾಸ ಸಾಕು. ಹೇಳ್ತಾರ ಕುರಿಗಳ ಮೇಸೋದು ಪೋ ಸುಲಭ ಅಂತಾರ, ಹೇಳೋರ್ಗೇನು ಗೊತ್ತು ಕುರಿಗಳ ಮೇಸ? ನನಗೇ ಗೊತ್ತು ಕುರಿಗಳ ಸವಾಸ. ಹಾ
ಏನ ಮೇಲೆ ಅಂತ ದಿನಕ್ಕೆ ಬಿಟ್ರೆ ಈ ತಾಳ ಸಾರು ಕೇಳ್ತಾವ ನೀರು ಕುಡಿಯಾಕ. ಅಯ್ಯೋ ಹೋಗ್ಲಿ ಬಿಡು, ನೀರು ಕುಡಿದು ಬರ್ಲಿ ಅಂತಂದ್ರೆ ಬಿಸಿಲಾಗ ತಿರುಗಿ ದಿನಕ್ಕೆ ಯಾರು ಆತಾವ, ಏನು ಮಾಡೋಣ? ಅದಿರಲಿ, ನಮ್ಮವಳಕ ಹಿಟ್ಟು ಮಾಡ್ಕೊಂಡು ಎತ್ಕೊಂಡು ಬಾರೆ ಅಂತ ಹೇಳಿದ್ದೆ, ಏನು ಎಲ್ಲಿ ಕಾಣಿಸ್ತಾ ಇಲ್ವೇ? ಎಲ್ಲೋಗಿದ್ದಾಳೋ ಅಂದಾಜೋ? ಹಾ, ಆಗಲಿ ನೋಡೋಣ, ಒಂದ್ಸತಿ ಕೂಗಿ ನೋಡ್ತೀನಿ. ಏ ಲಚ್ಚೇ, ಎಲ್ಲೋಗ್ಲಲ್ಲಪ್ಪ ಇವಳು, ಎಲ್ಲಿ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಏನೆಲ್ಲಾನ ಪಯಣ ಗಿಣ್ಣ ದೊರಕಿರ್ಬೋದಾ? ಹಾ, ಇಲ್ಲ ಬಿಡು, ನಮ್ಮವಳು ಅಂಥ ಒಳ್ಳೆನಲ್ಲ. ಓ ಒಳ್ಳೆವಳು, ಆಗ್ಲಿ ಇನ್ನೊಂದ್ಸತಿ ಕೂಗಿ ನೋಡ್ತೀನಿ ನೀರು. ಏ ಲಚ್ಚೇ, ಎಲ್ಲೋದ್ಲಲ್ಲಪ್ಪ ಇವಳು, ಏ ಬೋರೆ, ಎಲ್ಲ ಹೋಗಿದ್ದೆ? ಏನೋ ಯಾಕೆ ಗುಡಗುಡ ಅಂತಾಯ್ತು ಗೊತ್ತಿಲ್ಲ. ಆ ಪಾಪ ಇನ್ ತೋಟಕ್ಕೆ ಹೋಗಿ ನೀರ್ ಬಿಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಏನ್ ಮಾಡ್ದೆ ಗೊತ್ತಾ, ಅಚ್ಚವಿಸ್ದ ನೋಡು. ಏನು ಅಚ್ಚವಿಲ್ಲ, ಅಲ್ಲ ಸಣ್ಣ ಬಿಟ್ನ ಇಲ್ಲ ನೀರು ಬಿಡಕ್ ಏನಿಲ್ಲ. ಇವಳ ಕಾತೇನ, ಇವಳು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬಂದ್ಲೋ ಇವಳು. ಏಯ್, ಅದು ಸರಿ, ನಾನು ಬಂದಾಗ ಮನೆಗೆ ಇರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಕ. ಆ ಗೋಪಾಲಪ್ಪನ ಅಂಗಡಿದಾಗ ಏನ್ ನಿಂದ ಕೆಲ್ಸ? ಕಡ್ಡಿ ಬಿಡ ಅಲ್ಲೇ ಮನೆ ತಾನೆ ಎಲ್ಲ ಸದ್ಯ ಒಂದು ಮುಟ್ಟು ಕಡ್ಡಿ ಬಿಡ್ತಂದ ಹಾಕಿದ್ನೆಲ್ಲ. ಏನು ಕಡ್ಡಿ ಇಕ್ಕಿದ್ನ ಪುಡಿ ಇಕ್ಕಿದ್ನ? ಚೆನ್ನ ಇಕ್ಕಿದ್ನ? ಅಲ್ಲೇ ಕೊಟ್ಬೇಡಲ್ಲ ಅಂತ ಕೇಳಿದೆ. ನಮ್ಮ ಸ್ವತ್ ಮುಂಡೆ ಮಗನ್ ಮಾಡ್ದ ಇಲ್ಲ, ಚೆನ್ನಾಗವನೇ ಒಳ್ಳೆ ಇದ್ದಾವನೇ. ಅದಿರ್ಲಿ, ನೀನ್ ಮ್ಯಾ ನನ್ಗೇನು ಕ್ವಾಪಿಲ್ಲ, ನೀನ್ ಗೋಲಿ ಒಳ್ಳೆ ಓಡು. ಅದಿರ್ಲಿ, ಒಂದ್ ಹಾಡು ಹೇಳೆ, ಶಾಂತಿ ಅನ್ನ ಒಂದ್ ಹಾಡು ಹೇಳೆ. ಹೇಳು. ಏನೇ ರೌಷ್ಟು ಆಡು, ಎಲ್ಲ ರೌಷ್ಟು ಚೆನ್ನಾಗಿಲ್ಲ. ನೀನ್ ಹೇಳಿದ್ ಆಡು ಯಾತ್ರದ ಆ ಮೊದ್ಲಾಗೂ ಚೆನ್ನಾಗಿಲ್ಲ, ಈ ಪಕ್ಕ ಕೊನೆಯಾಗೂ ಚೆನ್ನಾಗಿಲ್ಲ, ಆ ಮೊದ್ದಿದ್ದಾಗ ಮಾತ್ರ ಹಂಗಂಗೆ. ಏಯ್, ನಾನ್ ಹೇಳ್ತೀನಿ ಕೇಳೆ. ಪಾಪದ ಚೆಲ್ಲುವಿ ನೀನೋ, ಪ್ರೇಮಾನು ರಾಗ ನೀನೇ. ಪಾಪದ ಚೆಲ್ಲುವಿ ನೀನೋ, ಪಾಪದ ಚೆಲ್ಲುವಿ ನೀನೋ, ಪ್ರೇಮಾನು ರಾಗ ನೀನೇ. ಪಾಪದ ಚೆಲ್ಲುವಿ ನೀನೋ, ವನದಲ್ಲಿ ಕುಸುಮ
ಚೆಲ್ಲುವೆ ನೀನು ಪ್ರೇಮಾನುರಾಗ ನೀನೇ ಬಾಬಾರ ಚೆಲ್ಲುವೆ ನೀನು ದೊಂಬೆಯ ಹೂವಳ ನಾಡಿ ಜೇನೊಂದು ಪಾಲು ಬಲಿದಾಡೆ ನಾವು ಮುಯ್ಯಾಲ ಆಡುವ ಬಾರೆ ಉಲ್ಲಾಸದಿಂದಲೇ ನಾವು ಮುಯ್ಯಾಲ ಆಡುವ ಬಾರೆ ಬಾಬಾರೆ ಚೆಲುವೆ ನೀನು ಪ್ರೇಮಾನುರಾಗ ನೀನೇ ಬಾಬಾರೆ ಚೆಲುವೆ ನೀನು ಏ ಚಿನ್ನ ಕುರಿಗಳೆಲ್ಲ ಲೆಕ್ಕ ಹಾಕಿದೆ ಏ ಹೆಂಗೆ ಇತ್ತು ಆಡು ಇಬ್ರು ಸೇರಿ ಒಂದು ಹಾಡು ಹೇಳೋಣ ಹೌದಾ ಸರಿ ಸರಿ ಏಯ್ ಅದಿರ್ಲಿ ಅವಾಗ ನನ್ಕ ನಿನ್ಕ ಮದುವೆ ಆಯ್ತಲ್ಲ ಹ್ಞೂ ಅದಿರ್ಲಿ ನಿಮ್ಮಪ್ಪನೋ ನಮ್ಮಅಮ್ಮನೋ ನಮ್ಮಅಪ್ಪನೋ ನಿಮ್ಮಅಮ್ಮನೋ ನಾಲ್ಕಾಳು ಸೇರಿ ಹೊಸದಾಗಿ ರೂಮ್ನ ಬಿಟ್ಟರು ನೋಡು ಅವಾಗ ಹೇಳ್ದೆ ಅಲ್ಲೇ ಅರ್ಧರಾತ್ರಿಯಾಗ ಅದಂಗನ್ನೇ ನೋಡೋಣ ಅದಿರ್ಲಿ ಕುರಿಗಳು ನೋಡಿ ಎಲ್ಲ ಎಲ್ಲ ಲೆಕ್ಕ ಹೇಳೋರಷ್ಟ ಕುರಿಗಳು ಎಷ್ಟಾದವೋ ಎಷ್ಟವ ಎಷ್ಟಿಲ್ಲ ಎತ್ತನ ಓದ್ವೋ ಏನ ಒಂದ್ ಮೂರು ಕುರಿ ಒಂದು ಕರಿ ಕುರಿ ಏನ ಒಂದು ಬಿಳಿ ಕುರಿ ಒಂದು ನಿನ್ನಂತ ಕುಂಟ್ ಕುರಿ ಏ ಅಲ್ಲ ಅವನ್ ತಾವ್ಕೇನ್ ಹೋಗಿದ್ದೆ ಅವನಿಗ ನನ್ಗ ಮೊದ್ಲೇ ಆಗಲ್ಲ ಬರಕ್ಕೋಗಿದ್ದೆ ಹಾ ಅಲ್ಲೇ ಆ ಸುಬ್ಬಣ್ಣ ಅವನ್ ಸುಬ್ಬಣ್ಣ ಇರೋದ್ ನಿನ್ಕ ಅವನು ಅವನಿಗ ನನ್ಗ ಅಲ್ಲೇ ಆ ಹೆಂಗಡ ಸುಬ್ಬಣ್ಣ ತಕ್ಕೇನ್ ಹೋಗಿದ್ದೆ ನೀನು ಕುರಿ ಕುರಿಗಳೆಲ್ಲ ಲೆಕ್ಕ ಮಾಡಿ ಹೇಳಿ ಎಲ್ಲೆಲ್ಲಿ ಹೋಗಿದ್ಲ ಇವಳು ಏನೇನೋ ಹೇಳ್ತಾಳ ಕತಿಗ್ಳು ಏ ಹೇಳಿ ಹೇಳು ಹೇಳು ಮೂರು ಬಿಳಿ ಕುರಿ ಮೂರು ಬಿಳಿ ಕುರಿ ಎರಡು ಕರಿ ಕುರಿ ಕರಿ ಕುರಿ ಎರಡು ಒಂದು ನಿನ್ನ ಕುಂಟ್ ಕುರಿ ಏಯ್ ಎಲ್ಲ ಕುಂಟ್ ಕುರಿ ಕಾಣಿಸ್ತಾ ಇಲ್ಲ ಕಾಣಿಸ್ತು ಏಯ್ ಆ ಮಶಾನ್ ಕಡೆ ಹೋಗಿದ್ನಿ ಎಲ್ಲೇ ತಪ್ಪಿಸ್ಕೊಂಡಂಗದ್ದೆ ಕುರಿ ನಾನು ಹುಡ್ಕೊಂಡ್ ಬತ್ತೀನಿ ನೀನು ಕುರಿಗಳ ಕಂಡಿ ಮನಿಕ ಏಯ್ ಬಾರಲ್ಲಿ ಏನು ಏನೋಕ ಓದ್ತಾ ಇದ್ದೀಯಾ ಅಲ್ಲೇ ಇಲ್ಲಿ ಎಂತ ಪಡ್ಡುಡುಗರು ಕುಂತವ್ರೆ ಬಿಟ್ಟಾರೇನೆ ನಿನ್ನಲ್ಲಿ ಅಲ್ಲೋಡ ಎಂತ ಪಟ್ಟು ಹುಡುಗರು ಕುಂತವ್ರೆ ಏಯ್ ಏಯ್ ಬಾರ ಇಲ್ಲಿ ತಲೆಮ್ಯಾಗ ಸೆರ್ಗ ಹಾಕೊಂಡು ಒಂದ್ ಕಣ್ಣು ಮುಚ್ಕೊಂಡು ಹಿಂಗ ಒಂದ್ ಕಣ್ಣು ಬಿಟ್ಕೊಂಡು ತಲೆ ಬಗ್ಸ್ಕೊಂಡು ಕುರಿಗಳು ಹೊಡ್ಕೊಂಡು ಸೀದಾ ನಡಿ ಮನಿಕ ಏಯ್ ಎಲ್ಲಾ ಕಾಣ್ತದ ನಡಿ ಹಿಂದ್ಗಡೆ ಬಾಗಿಲು ಭದ್ರಾಗಿ ಮಾಡ್ಕ ಹಿಂದ್ಗಡೆ ಬಾಗಿಲು ಬಂದೋಬಸ್ತ್ ಮಾಡು ಹಿಂದ್ಗಡೆ ಬಾಗಿಲು ಮುಂದೋಬಸ್ತಾಗ ಇರ್ಲಿ ಮುಂದ್ಗಡೆ ಇದ್ರೆ ಇರ್ಲಿ ನಾನ್ ಬರೋ ಗಂಟ ಹುಷಾರು ಭದ್ರ ಮೂರ್ಖನ
ಕಾಲಂ ಸೇರಿಸುವೆನೋ ರೋಜಾನಮಂ ಸೇರಿಸುವೆನೋ ಅಲ್ಲಿರುವ ಅಧಿಕಾರಿಗಳ ಕೈಯಲ್ಲಿ ನಾನು ಹಿಂಸೆಗಳನ್ನು ಕಡಿಸುವೆನೆಂಬುದೇ ಕಾಣದೆ ಬಿಡುವೆನು ಮೂಡಲೆ ಜೈ ಕಾಣದೆ ಬಿಡುವೆನು ಮೂಡಲೆ ಮದಂಡನ ಕಠೋರನ ಕಿನಾರಲೆ ದುರಾತ್ಮನ ಮದಂಡನ ಕಠೋರನ ಕಿನಾರಲೆ ದುರಾತ್ಮನ ಕಾಣದೆ ಬಿಡುವೆನು ಮೂಡಲೆ ಜೈ ಕಾಣದೆ ಬಿಡುವೆನು ಮೂಡಲೆ ಜೈ ಕಾಣದೆ ಬಿಡುವೆನು ಮೂಡಲೆ 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 ಆಹೋ ಅಂದ್ರೆ
ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇರುವರು. ಅದು ಅಲ್ಲದೆ ಸದಾ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಿರುವರು. ಮತ್ತೆ ದಪ್ಪಳೆ ಬೇಷ್, ಬಹಳ ಸಂತೋಷವಾಯಿತು. ಇಂದ ಪೀಠದಲ್ಲಿ ನಿನ್ನ ಕುಳಿತುಕೊ. ಆಗಬಹುದು ಮಹಾರಾಜರೇ. ಎಲೆ ಸೈನ್ಯಾಧೀಕ್ಷನೇ ಮಹಾಪ್ರಭು, ಪೇಳೇಳೆ ಸೈನ್ಯಾಧಿನಾಥನೆ ಸೈನ್ಯದ ರೀತಿಯ ಪೇಳೇಳೆ ಶತ್ರುಭೂಪರ ಮುತ್ತಿ ಸೈನ್ಯವ ಮತ್ತೆ ಪಿಡಿಯುತ್ತಾ ಲೆತ್ತಲೋಸುತ್ತೆ. ಶತ್ರುಭೂಪರ ಮುತ್ತಿ ಸೈನ್ಯವ ಮತ್ತೆ ಪಿಡಿಯುತ್ತಾ ಲೆತ್ತಲೋಸುತ್ತೆ. ಮಿತ್ರ ರಾಜ್ಯ ಬಾಳುತ್ತಲಿ ಹೊರೆ ಮೆತ್ತರಿಸಿದ ನಮ್ಮ ಕೀರ್ತಿಯ ಪೇಳೇಳೆ ಸೈನ್ಯಾಧಿನಾಥನೆ ಸೈನ್ಯದ ರೀತಿಯ ಪೇಳೇಳೆ ಸೈನ್ಯ ರೀಕ್ಷಣೆ ಮಹಾಪ್ರಭು. ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನ ತಿಳಿಸುವಂತನಾಗು. ಮಹಾಪ್ರಭು ವಿಜ್ಞಾಪಿಸುವೆನು. ಭೂಪ ಗಾಲಿ ಸಂದಯ ವಾಕ್ಯವಲ್ಲಿದ್ದ ಭೂಪ ಗಾಲಿ ಸಂದಯ ಮಹಾಪ್ರಭು. ಭೂಪ ಗಾಲಿ ಸಂದಯ ವಾಕ್ಯವಲ್ಲಿದ್ದ ಭೂಪ ಗಾಲಿ ಸಂದಯ ಗಂಗಾ ತಂದತಿ ಮತ್ತು ಕಡಲಿಯ ಕ್ಷೇತ್ರಗಳ ಹೆಸರುಗಳನ್ನು ಅಡಗಿಸಿಕೊಂಡು ನಿರಂತರವೂ ಕೆರಣ ಸೇವಕರನ್ನಾಗಿ ಮಾಡಿರುವ ಮತ್ತೇನಪ್ಪಣೆ ಮಹಾಪ್ರಭು. ಭೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಕ್ಷರೇ ಮಹಾಪ್ರಭು. ಮಹಾಪ್ರಭು ಅರೆರೆ ಎನ್ನಯ ಸಮಾನರಾರು ಅರರೆ ಎನ್ನಯ ಸಮಾನರಾರು ಧರೆಯೊಳಗೆ ಹರಿ ಹರೈ ಸೈನ್ಯರಿಕ್ಷರೇ ಸುರಪತಿಯಂತೆ ಸಭೆಗೆ ಬಂದೋ ರಾಜವನ ನಾಳ್ವೆ ಮಂತ್ರಿಯು. ನಿನ್ನಂತಹ ಧೀರ ಶೂರನಾದ ಸೈನ್ಯಾಧ್ಯಕ್ಷರು ನಮ್ಮ ರಾಜ್ಯದಲ್ಲಿ ಇರುವಾಗ ನಮ್ಮ ರಾಜ್ಯಕ್ಕೆ ಯಾವ ಕುಂದು ಕೊರತೆ ತಾನೇ ಬರುವುದು. ಭೇಷ್, ಬಹಳ ಸಂತೋಷವಾಯಿತು. ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಯಾರಲ್ಲಿ ಆಸ್ಥಾನದ ನರ್ತಕೆಯನ್ನು ಬರ ಹೇಳಿ. ಮಹಾರಾಜರೇ, ಮಹಾಮಂತ್ರಿ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ಹಾ
ಆನಂದವೇ ಓಬಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಆನಂದವೇ ಯಾರೇ ನಿನ್ನ ಹೃದಯದಿ ನೇರ್ತಿಸಿ ಯಾರೇ ನಿನ್ನ ಹೃದಯದಿ ನೇರ್ತಿಸಿ ಮಾರ ಶುರತೆಯ ಪ್ರಕಾಶದಿಂದೊಳೆವ ಕುಕ್ಕುತೆ ಕಾಯವ ಕುಲುಕುತೆ ಚರಣವ ಕುಕ್ಕುತೆ ಕಾಯವ ಕುಲುಕುತೆ ಚರಣವ ಸುಕ್ಕಿದ ಕುಣಿತವ ಕುಣಿವೋಳೆ ಎಲೆ ಬಾಳೆ ಸುಕ್ಕಿದ ಕುಣಿತವ ಕುಣಿಯೋಳೆ ಎಲೆ ಬಾ ಏನಿ ಸಗಮದನಿ ಏನಿ ಕಾಮದ ಏನಿ ಮಾನಂದವೇ ಏನಿ ಮಾನಂದವೇ ಏನಿ ಮಾನಂದವೇ ಏನಿ ಮಾನಂದವೇ ಮಹಾಪ್ರಭಾ ಮಂತ್ರಿ ಸೈನ್ಯಾಧೀಕ್ಷರೇ ಮಹಾಪ್ರಭಾ ಬಹಳ ಸಂತೋಷವಾಯಿತು ಮಂತ್ರಿ ವಿಚಾರವನ್ನ ಕೇಳಿಪಟ್ಟೆಯ ಏನೆಂಬುದಾಗಿ ಕಳಿಂಗ ರಾಜ್ಯಕ್ಕೆ ಒಡೆಯನಾದ ರಾಜ ಸತ್ಯರಥನು ಏನೋ ಕಾರಣಾಂತರದಿಂದ ತನ್ನ ಹೆಂಡತಿಯನ್ನು ಕರೆದುಕೊಂಡು ಅರ್ಧರಾತ್ರಿ ಸಮಯದಲ್ಲಿ ಎಲ್ಲಿಗೋ ಹೊರಟು ಹೋಗಿರುವನಂತೆ ಈಗ ಒಳ್ಳೆ ಸಮಯವಾಗಿರುವುದು ಆದ್ದರಿಂದ ನಾವು ನಮ್ಮ ಸೈನ್ಯ ಸಮೇತರಾಗಿ ಹೋಗಿ ಆ ರಾಜ್ಯವನ್ನು ಮುತ್ತಿಗೆ ಹಾಕಿ ಅಲ್ಲಿರುವ ಮಂತ್ರಿಯನ್ನು ಸೆರೆಯಲ್ಲಿ ಇಟ್ಟು ಆ ರಾಜ್ಯವನ್ನು ನಾವೇ ಆಕ್ರಮಿಸಿಕೊಳ್ಳೋಣ ತಿಳಿಯಿತೆ ಆಗಬಹುದು ಮಹಾರಾಜರೇ ಸರಿ ಹಾಗಾದರೆ ಮಂತ್ರಿ ರಥವನ್ನು ಸಿದ್ಧಪಡಿಸು ಆಗಬಹುದು ಸೈನ್ಯಾಧೀಕ್ಷರೇ ಮಹಾಪ್ರಭು ನೀನು ಸೈನ್ಯವನ್ನು ಸಿದ್ಧಪಡಿಸು ಅಪ್ಪಣೆ ನಡೀರಿ ಹೋಗೋಣ ಆಗಬಹುದು ಎತ್ತ ಪೋದ ಭೂಮಿ ಬಲ ಎಲ್ಲಿ ಉಡುಕಲೆ ರಾತ್ರಿಯಲ್ಲಿ ನೀ ಧರಿಸಿ ಪೋದೆಯ ಎತ್ತ ಪೋದನು ಭೂಮಿ ಫಲ ಎಲ್ಲಿ ಉಡುಕಲೆ ಎತ್ತ ಪೋದನು ರಾಜೇಂದ್ರ ರಾಜ ಸಿಮೇಲಿ ರಮಣೀಯ ಕರಕೊಂಡ ರಾಜ ಸಿಮೇಲಿ ನೀ ಧರಿಸಿ ಪೋದೆಯ ಎತ್ತ ಪೋದನು ಭೂಮಿ ಫಲ ರಾಜೇಂದ್ರ
ಎಲ್ಲ ಹುಡುಕಿದರು, ರಾಜೇಂದ್ರನು ಇಲ್ಲ, ನೆಲೆ ಸಿಕ್ಕಲಿಲ್ಲವಲ್ಲ, ಎಲ್ಲಿ ಹೋದನೋ ಕಾಣೇನಲ್ಲ. ರಾಜೇಂದ್ರ ನಿನ್ನ ಹಂಬಲದಿಂದ ರಾಜ್ಯ ಈ ಪಟ್ಟಣದ ಜನರೆಲ್ಲರೂ ಗೋಳಾಡುತ್ತಿರುವರಲ್ಲ. ರಾಜೇಂದ್ರ ಈ ನೀನಿದ್ದ ಅರಮನೆಯು ಮಶಾನವಾಗಿ ತೋರುತ್ತಿರುವುದಲ್ಲ. ರಾಜೇಂದ್ರ ಗುರಿ ಗುಹೆಗಳಲ್ಲಿಯೂ ಹುಡುಕಿದರು ನಿನ್ನ ನೆಲೆ ಸಿಕ್ಕಲಿಲ್ಲವಲ್ಲ. ರಾಜೇಂದ್ರ ಎಲ್ಲಿರುವೆ, ಹೇಗಿರುವೆ ರಾಜೇಂದ್ರ? ಹಲೋ ಮದಾಂದ, ಹಲೋ ಮದಾಂದ, ಎಲ್ಲಿ ಪಾಕವ? ಇಲ್ಲ ಬಿಗಿಸುತ್ತೆ ನಿನ್ನನ್ನು
ನೋಡಿದರು ಭೂತಂಗಳೇ, ಎಲ್ಲಿ ನೋಡಿದರು ಜನದ ಮಯಗಳೇ, ಎಲ್ಲಿ ನೋಡಿದರು ಪಿಶಾಚಿಗಳೇ, ಕಟ ಪರಮಾತ್ಮಾ ಶ್ರೀದೇವ ಪರಮಾತ್ಮಾ ಶ್ರೀದೇವ, ಎಲ್ಲಿ ನೋಡಿದರು ಭೂತಭೇದ ಪಿಶಾಚಿಗಳು, ಈ ಸ್ಮಶಾನದಲ್ಲಿ ಭೂತಭೇದ ಪಿಶಾಚಿಗಳು ಕೇಕೆ ಹಾಕುತ್ತಿರುವು. ಶ್ರೀದೇವ, ಈ ಹಸಿವಿನ ಬಾಧೆಯನ್ನಾದರೂ ತಾಳಲಾರೆನು. ಏಕಚಕ್ರಾಧಿಪತಿಯಾಗಿ ಬೆರೆದು ಋತ್ವಿಜರಿಗೆ ದಾನ ಧರ್ಮಗಳನ್ನು ಮಾಡುತ್ತಿದ್ದ ಈ ಕರದಲ್ಲಿ ಪರಮಾತ್ಮ ಒಂದು ತುತ್ತಿಗೆ ಅನ್ನವಿಲ್ಲದಂತೆ ಮಾಡಿದೆ ಆ ಪರಮಾತ್ಮ. ಶ್ರೀದೇವ, ಅದು ಅದು ಅಲ್ಲಿ ಅಕ್ಕಿ ಕಾಳು ಮತ್ತು ವಸ್ತ್ರಗಳು ಇರುವಂತಿದೆ. ಆ ವಸ್ತ್ರವನ್ನು ತೆಗೆದುಕೊಂಡರೆ ಕೆಲವು ದಿನಗಳ ಕಾಲ ಜೋಳಿಗೆ ಆಗಿಸಬಹುದು. ಈ ಅಕ್ಕಿ ಕಾಳನ್ನು ತೆಗೆದುಕೊಂಡರೆ ಕೆಲವು ದಿನಗಳ ಕಾಲ ಜೀವನವನ್ನು ಸಾಗಬಹುದು. ಪರಮಾತ್ಮ ಪರಮಾತ್ಮ ಶನಿದೇವ, ಹಾ
ಹೊಡಿತಾ ಇದಾರೆ. ನಿಮ್ಮದೇ ಇರ್ಬೋದು ಅಲ್ಲಿ ಹೆಣ್ಣದ ಹತ್ರ ಬರೋದು ಅತಿ ಎಂಟು ಬಳೆಹಣ್ಣು ಎಲ್ಲ ನಿಮ್ಮದೇ, ಎಲ್ಲ ನಿಮ್ಮದೇ, ಯಾರಿಗೆ ಸೇರ್ಬೇಕು ನಿಮ್ಮದೇ ಹಣ್ಣು ಕೊಪ್ಪರಿ ಎಲ್ಲ ಎತ್ಕೊಂಡೇನಪ್ಪ ಅಕ್ಕಿ ಕಾಳೆಲ್ಲ ಬಟ್ಟೆ ಎಲ್ಲ ಎತ್ಕೊಂಡ ಸ್ವಾಮಿ ಇಲ್ಲ ನೀನ್ ನಮ್ಮ ಹುಡುಗಿರೋದು ಹೌದು ಸ್ವಾಮಿ ಕೊಟ್ಬಿಡ ಅವ್ರ ಹೊಡೆ ಕೊಟ್ಬಿಡ ಇರ ನಿಮ್ಮ ಹುಡುಗರು ಕೊಡ್ಸಿ ಸುಮ್ಮನೆ ಇರ ಸ್ವಾಮಿ ನಿಮ್ಮಅಪ್ಪನ ಪಂಚಾಯತ್ ನಾನು ಕೊಬ್ಬರಿ ಚಿಪ್ಪಿಲ್ಲ ತಿನ್ನಕ್ ಅಯ್ಯ ದೇಶಕನೇ ಯಾವ ದೇಶ ವಯ್ಯ ಯಾವ ಸೀಮೆಯೋ ನಿನದೋ ಇಲ್ಲಿಗೆ ತಗೆ ಬಂದೆಯೋ ದೇಶಕನ ಕೇಳೋ ಇಲ್ಲಿಗೆ ತಗೆ ಬಂದೆಯೋ ಇಲ್ಲಿಗೆ ತಗೆ ಬಂದೆ ಇವರ ಹೇಳಪ್ಪ ನಮ್ಮ ದೇಶವು ದೂರ ನಮ್ಮ ಮಾತದ ವಿವರ ನಾನೊಬ್ಬ ಪರದೇಶಿ ತಾತಯ್ಯ ಕೇಳು ನಾನೊಬ್ಬ ನಾನು ನಮಗೆ ರೂಹಿತರಿಲ್ಲ ನಾನೊಬ್ಬ ಪರದೇಶಿ ನನಗೆ ರೂಹಿತರಿಲ್ಲ ತಿರಿದು ತಿಳುವ ತಿರುಪ ವರವಾನು ನಾನಯ್ಯ ನಾನೊಬ್ಬ ಪರದೇಶಿ ತಾತಯ್ಯ ಕೇಳು ನಮ್ಮ ದೇಶವು ದೂರ ನನ್ನನ್ನು ತಿರಿದು ತಿನ್ನುವ ಗೊರವ ಎಂದು ಕರೆಯುವರು ತಾತ ಗೊರವನೆಂದು ಕರೆಯುವರು ಅಯ್ಯ ದೇಶಕನೇ ತಾತ ನಿನ್ನನ್ನು ನೋಡಿದ್ರೆ ಒಳ್ಳೆ ಮನುಷ್ಯನನ್ನು ಕಾಣಿವೆ ಯಾಕಪ್ಪ ಬಂದು ಇವರ ಕೈಯಲ್ಲಿ ಇಲ್ಲಿ ಕಳ್ಳತನವನ್ನು ಒಂದು ಪೆಟ್ಟುಗಳನ್ನು ತಿಂದೆ ಇನ್ನು ಮುಂದೆ ಇಂಥ ಕೆಲಸಗಳನ್ನು ಮಾಡಬೇಡ ಬಾರಪ್ಪ ನಮ್ಮ ಮನೆಗೆ ಹೋಗೋಣ ಬಾರಪ್ಪ ಇಲ್ಲ ತಾತ ಇಲ್ಲ ತಾತ ನಾನು ನಿಮ್ಮ ಮನೆಗೆ ಬಂದರೆ ಅನ್ನದ ಋಣವು ನನ್ನ ತಲೆಯ ಮೇಲೆ ಬಹಳವಾಗುವುದು ಆದ್ದರಿಂದ ನಾನು ನಿಮ್ಮ ಮನೆಗೆ ಬರುವುದಿಲ್ಲ ತಾತ ಬರುವುದಿಲ್ಲ ಅಯ್ಯ ದೇಶಕನೇ ಇನ್ನು ಮುಂದೆ ಇಂಥ ಕೆಲಸಗಳನ್ನು ಮಾಡಬೇಡ
ಎಲ್ಲಿಯಾದರೂ ಮುಂದೆ ಹೋಗಿ ಜೀವನವನ್ನು ಸಾಗಿಸ್ಕೋ. ಇಲ್ಲ ತಾತ, ಸಮಯಕ್ಕೆ ಸರಿಯಾಗಿ ಬಂದು ಈ ವಿಪತ್ತಿನಿಂದ ನಮ್ಮನ್ನು ಕಾಪಾಡಿದರಿ. ಇದು ನಿಮ್ಮ ಪಾದಗಳಿಗೆ ವಂದಿಸುವೆನು ತಾತ. ಯಾಕೋರವ ಹೇಳಪ್ಪ ಮೇಲೆ, ನಿನಗೆ ಆ ಶ್ರೀಹರಿಯು ಕಾಪಾಡಲಿ, ಮುಂದೆ ಹೋಗಿ ಜೀವನವನ್ನು ಸಾಗಿಸ್ಕೋ. ಹಾಗೇ ಆಗಲಿ ತಾತ, ಹೋಗಿ ಬಾ, ನಿನಗೆ ಆ ಶ್ರೀಹರಿಯು ಕಾಪಾಡಲಿ.